ಹಾಯ್ ಹಲೋ ಹಾಗೂ ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸುಮಾರು ಜನ ಸುಮಾರು ಟೈಮಿಂದ ಕೇಳ್ತಾ ಇದ್ರಿ ಹಾರ್ಲೆ ಡೇವಿಡ್ಸನ್ X440 ಗಾಡಿನ ರಿವ್ಯೂ ಮಾಡಿ ಅಂತೇಳಿ. ಸೊ ಇವತ್ತು ನಮ್ಮ ಹತ್ರ ಈ ಗಾಡಿ ಇದೆ. ಸೊ ಇದು ಹೀರೋ ಮತ್ತು ಹಾರ್ಲೆ ಡೇವಿಡ್ಸನ್ ಕೊಲಾಬ್ರೇಟ್ ಮಾಡಿ ನಮ್ಮ ಇಂಡಿಯಾದಲ್ಲೇ ಡೆವಲಪ್ ಮಾಡಿರೋವಂಥ ಗಾಡಿ. ನಿಮಗೆಲ್ಲ ಗೊತ್ತು ಹಾರ್ಲೆ ಡೇವಿಡ್ಸನ್ US ಕಂಪನಿ ಅಂತೇಳಿ. ಸೊ ಇವತ್ತು ಈ ಗಾಡಿ ಹೇಗಿದೆ ಅಂತೇಳಿ ನೋಡೋಣ. ಒಟ್ಟು 3 ವೇರಿಯಂಟ್ಸ್ ಬರುತ್ತೆ, ಡೆನಿಮು, ವಿವಿಡು, ಹಾಗೇನೆ S ಅಂತೇಳಿ. ಈ S ಅಂತ ಬರೋದು ಟಾಪ್ ವೇರಿಯಂಟು. ಸೊ ನಮ್ಮ ಹತ್ರ ಇರೋದು S ಮಾಡಲು. ಇದು ಮ್ಯಾಟ್ ಬ್ಲ್ಯಾಕ್ ಕಲರು, ಡೈಮಂಡ್ ಕಟ್ ಅಲಾಯ್ ವೀಲ್ಸು, ಬ್ಲೂಟೂತ್ ಕನೆಕ್ಟಿವಿಟಿ, ಫುಲ್ ಟಾಪ್ ಆಫ್ ದ ಲೈನು. ಸೊ ಈ ಗಾಡಿನ ಪೂರ್ತಿ ಡೀಟೇಲ್ ಆಗಿ ನೋಡೋಣ ಬನ್ನಿ. ನಿಮಗೆ ಕ್ಲೋಸ್ ಅಪ್ ಲುಕ್ಸ್ ತೋರಿಸ್ತೀನಿ ಇವತ್ತು. ಸೊ ನೀವು ನೋಡ್ತಾ ಇದ್ದೀರಾ, ಫ್ರಂಟಲ್ಲಿ ನಿಮಗೆ ರೌಂಡ್ ಕಲರು ಹೆಡ್ಲೈಟ್ ಬರುತ್ತೆ. ಇಲ್ಲಿ ಹಾರ್ಲೆ ಡೇವಿಡ್ಸನ್ ಅಂತೇಳಿ ಕೊಟ್ಟಿದ್ದಾರೆ. ಇದು DRL. ಹಾಗೆಯೇ LED ಇಂಡಿಕೇಟರ್ಸು, ಇಲ್ಲೂ ಹಾರ್ಲೆ ಡೇವಿಡ್ಸನ್ದು ಲೋಗೋ ಕೊಟ್ಟಿದ್ದಾರೆ, ನೀವೇ ನೋಡ್ತಾ ಇದ್ದೀರಾ. ಹಾಗೆಯೇ 43mm USD ಫೋಕ್ಸ್ ಕೊಡ್ತಾನೆ. 320mm ಫ್ರಂಟು ಡಿಸ್ಕ್ ಬರೋದು. ಇದು ವೈಬ್ರೇ ಯೂನಿಟು, ಡೈಮಂಡ್ ಕಟ್ ಅಲಾಯ್ಸು, ನೋಡ್ತಾ ಇದ್ದೀರಾ ಡಿಟೇಲಿಂಗು. ಹಾರ್ಟ್ ಆಫ್ ದ ಬೈಕ್ ಇಂಜಿನು. ಇಂಜಿನ್ಗೆ ನೀವು ಟ್ರೀಟ್ಮೆಂಟ್ ನೋಡಿ, ಇಲ್ಲಿ ಸ್ವಲ್ಪ ಕಾಪರ್ ಫಿನಿಷಿಂಗು, ಇಲ್ಲಿ ಸ್ವಲ್ಪ ಕಾಪರ್ ಫಿನಿಷಿಂಗು, ಇಲ್ಲಿ ಸ್ವಲ್ಪ ಕಾಪರ್ ಫಿನಿಷಿಂಗ್ ಕೊಟ್ಟಿದ್ದಾನೆ. ಇಲ್ಲಿ ಹಾರ್ಲೆ ಡೇವಿಡ್ಸನ್ ಅಂತೇಳಿ ಕೊಟ್ಟಿದ್ದಾರೆ. ಇದು 440cc ಸಿಂಗಲ್ ಸಿಲಿಂಡರ್ ಇಂಜಿನು, ಆದರೆ ಇದು ಲಿಕ್ವಿಡ್ ಕೂಲ್ಡ್ ಬರಲ್ಲ, ಏರ್ ಪ್ಲಸ್ ಆಯಿಲ್ ಕೂಲ್ಡು. ಆಯಿಲ್ ಕೂಲ್ಡು ರೇಡಿಯೇಟರ್ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇದು ಎಕ್ಸ್ಪೆಲ್ಸಲ್ಲೆಲ್ಲ ಏನು ಬರುತ್ತೆ ಅಲ್ಲ, ಅದೇ ಯೂನಿಟು, ನೋಡಿದ್ರೇ ಗೊತ್ತಾಗುತ್ತೆ. ಅದರಲ್ಲೂ ಹಿಂಗೆ ಸೈಡಲ್ಲಿ ಬರುತ್ತೆ, ಇಲ್ಲೂ ಅದೇ ಥರ ಕೊಟ್ಟಿದ್ದಾರೆ. ಇದು ಬಂದು ನಿಮಗೆ 38 Nm ಆಫ್ ಟಾರ್ಕು, 4000 RPMಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಹಾಗೆಯೇ 27 PS ಪವರು, 6000 RPMಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಗ್ರೌಂಡ್ ಕ್ಲಿಯರೆನ್ಸು ಬಂದು 170mm. ಸಂಪ್ ಗಾರ್ಡು ಕೊಟ್ಟಿದ್ದಾರೆ. ಇವರೇ ಹಾಕ್ಸಿರೋದು, ಎಕ್ಸ್ಟ್ರಾ ಆಕ್ಸೆಸರೀಸು ಇಲ್ಲ ಕಂಪನಿಯಿಂದ ಕೊಡ್ತಾನೋ ಅಷ್ಟು ಶ್ಯೂರ್ ಇಲ್ಲ. ಫ್ರಂಟು 100, ಹಿಂದೆದು 140 ಸೆಕ್ಷನ್ ಟೈರ್ಸ್ ಬರುತ್ತೆ. MRF ಝ್ಯಾಪರ್ ಹೈಕ್ ಅಂತ ಹೇಳಿ ಕೊಟ್ಟಿದ್ದಾರೆ ಟೈರ್ಸ್. ಇದು ಇದು ರೋಡ್ ಟೈರ್ಸು, ಒಂದ್ಸಲ ನೋಡಿ, ಥ್ರೆಡ್ ಪ್ಯಾಟ್ರನ್ನು ಈ ಥರ ಇದೆ ನೋಡೋದಕ್ಕೆ. ಹಾಗೆ ಅಲ್ಲಿಂದ ಹಿಂದೆ ಬಂದರೆ ನಿಮಗೆ ಇದು 240mm ಬರೋದು ಹಿಂದೆದು ಡಿಸ್ಕ್ ಬ್ರೇಕು. ಎಕ್ಸಾಸ್ಟು ಸಖತ್ತು ಬಲ್ಕಿಯಾಗಿ ದೊಡ್ಡದಾಗಿದೆ, ನೋಡೋದಕ್ಕೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ ಎಕ್ಸಾಸ್ಟು. ಬಟ್ ಇವರು ಹೇಳೋದು ಮೇಯ್ನು ನಾವು ಫೋಕಸ್ ಮಾಡಿರೋದು ಸೌಂಡಿಗೆ ಅಂತ, ಟಿಪಿಕಲ್ ಹಾರ್ಲೆ ಡೇವಿಡ್ಸನ್ ಥರ ಸೌಂಡ್ ಬರಬೇಕಂತ, ಅದಕ್ಕೆ ಈ ಥರ ಇದೆ. ಹಾಗೆಯೇ ಡಿಸೈನ್ ನೋಡಿದ್ರೆ ಹಾರ್ಲೆ ಡೇವಿಡ್ಸನ್ X440 ಅಂತೇಳಿ 3D ಬ್ಯಾಡ್ಜ್ ಕೊಟ್ಟಿದ್ದಾರೆ. ಅಲ್ಲಲ್ಲಿ ಆರೆಂಜ್ ಆಕ್ಸೆಂಟ್ ಇದೆ, ಮೆಟಲ್ಲು. ಚಾಸಿಸ್ ನೋಡಿ, ಇದನ್ನು ಎಲ್ಲ ಆ್ಯಕ್ಚುಲಿ ಈ ಗಾಡಿಗೆ ಅಂತ ಗ್ರೌಂಡ್ ಅಪ್ಪಿಂದ ಬಿಲ್ಡ್ ಮಾಡಿರೋದು. ಇನ್ನು ಹಂಗೆ ಹಿಂದೆ ಬಂದರೆ LED ಟೈಲ್ ಲೈಟು, ಇದಂತೂ ಲುಕ್ಕು ಸಖದಾಗಿದೆ, ನನಗೆ ಪರ್ಸ್ನಲಿ ಇಷ್ಟ ಆಯಿತು. LED ಟೈಲ್ ಲೈಟು, ಹಾಗೆ ಪಿಲಿಯನ್ ಗ್ರ್ಯಾಬ್ ರೈಲು. ಇವರು ಟೂರಿಂಗ್ದು ಆಕ್ಸೆಸರಿ ಸೀಟ್ ಹಾಕ್ಸಿದಾರಂತೆ. ಸೊ ಎಕ್ಸ್ಟ್ರಾ ಫೋಮು, ಎಕ್ಸ್ಟ್ರಾ ಕುಷನ್ ಬರುತ್ತೆ ಅಂತ ಹೇಳಿದ್ದಾರೆ. ನನಗೆ ಓವರಾಲು ಫ್ರಂಟ್ ಪಾರ್ಟ್ ಏನಿದೆ ಅಲ್ಲ, ಇದು ಒಂಥರ ಇಷ್ಟ ಆಯಿತು. ಬಟ್ ಹಿಂದೆ ಏನಿದೆ ಅಲ್ಲ, ಇದೊಂದು ಸ್ವಲ್ಪ ಗ್ಯಾಪು ಜಾಸ್ತಿ ಆಯಿತು ಅನ್ನಿಸ್ತು, ಅಷ್ಟು ಇಷ್ಟ ಆಗಲಿಲ್ಲ ಈ ಲುಕ್ಕು. ಫ್ರಂಟ್ ಅಂತೂ ಬೊಂಬಾಟಾಗಿದೆ. ಇನ್ನು ಈ ಕಡೆಯನ್ನು ನೋಡಿದ್ರೆ ನೋಡಿ, ಸ್ಯಾರಿ ಗಾರ್ಡ್ ಹಿಂಗೆ ಕಾಣುತ್ತೆ. ಇದು ಆ್ಯಕ್ಚುಲಿ ಟ್ಯೂಬ್ಲೆಸ್ ಟೈರ್ಸು ಬರೋದು, ಹಿಂದೆ 140 ಸೆಕ್ಷನ್ ಟೈರ್ಸು. ರೈಡ್ ಶುರು ಹಚ್ಕೊಳ್ಳೋಣ ನಾವು ಇವಾಗ, ಒಂದು ಎಕ್ಸಾಸ್ಟ್ ನೋಟ್ ಕೇಳಿ. ಸೊ ಕೀ ಒಂದ್ಸಲ ಆಫ್ ಮಾಡಿ ಆನ್ ಮಾಡಿ ತೋರಿಸ್ತೀನಿ ನಿಮಗೆ. ಈಗ ಕೀ ಆಫ್ ಮಾಡಿದ್ದೀನಿ. ಹಾರ್ಲೆ ಡೇವಿಡ್ಸನ್ ಅಂತೇಳಿ ಕೊಟ್ಟಿದ್ದಾರೆ. ಇದು 3.5 inch TFT ಡಿಸ್ಪ್ಲೇ, ಆನ್ ಆದರೆ ಹಿಂಗೆ ಬಂದು ಹೋಗುತ್ತೆ. ಸ್ಟಾರ್ಟ್ ಮಾಡೋಣ. ಈ ಬೈಕು ಹಾರ್ಸ್ ಪವರ್ಗಿಂತ ಜಾಸ್ತಿ ಟಾರ್ಕ್ ಫೋಕಸ್ಡು. ಯೂಶ್ವಲಿ ಕ್ರೂಸರ್ಸ್ ಎಲ್ಲ ಹಂಗೆ ಟಾರ್ಕ್ ಪವರ್ ಜಾಸ್ತಿ ಇರುತ್ತೆ ಹಾರ್ಸ್ ಪವರ್ಗಿಂತ. ಅಂದರೆ ಆ ಇನಿಷಿಯಲು ಮತ್ತು ಮಿಡ್ ರೇಂಜ್ ಏನಿರುತ್ತೆ ಅಲ್ಲ, ಅಲ್ಲಿ ಮೇಯ್ನ್ ಪವರ್ ಇರುತ್ತೆ. ಇದು ಕ್ರೂಸರ್ ಗಾಡಿ, ಕೂತ ತಕ್ಷಣ ನಿಮಗೆ ಕಂಫರ್ಟಬಲ್ ಅಂದರೆ ಫುಲ್ಲು ಕಂಫರ್ಟಬಲ್ ರೈಡಿಂಗ್ ಪೊಸಿಷನ್ನು. ಸ್ವಿಚಸ್ ಎಲ್ಲ ನೋಡಿ ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ಹಜಾರ್ಡು, ಸ್ಟಾರ್ಟು, SOS ಸ್ವಿಚ್ಚು ಇನ್ ಕೇಸ್ ಆಫ್ ಎಮರ್ಜೆನ್ಸಿ, ಫಾಸ್ಟ್ ಲ್ಯಾಂಪು. ಇದರಲ್ಲಿ ಹೆಡ್ಲೈಟ್ಗೆ ಸಪ್ರೇಟ್ ಸ್ವಿಚ್ ಏನೂ ಇಲ್ಲ. ನಿಮ್ಮದು ಆಚೆ ಕಡೆ ಲೈಟ್ ಏನಿರುತ್ತೆ ಅದರಿಂದ ಆಟೋಮೆಟಿಕಲಿ ಸೆನ್ಸರಿಂದ ಹೆಡ್ಲೈಟ್ ಆನ್ ಆಗುತ್ತೆ. ನೀವು ಆಮೇಲೆ IBM, LOBM, ಫಾಸ್ಟ್ ಲ್ಯಾಂಪು ಯೂಸ್ ಮಾಡ್ಕೊಬೋದು ಅಷ್ಟೇ. ಸೊ ಒಟ್ಟು 3 ವೇರಿಯಂಟ್ ಬರುತ್ತೆ ಅಂತ ಹೇಳಿದೆ ನಾನು ನಿಮಗೆ. 3 ವೇರಿಯಂಟ್ ಅಂತಂದರೆ ಬೇಸ್ ವೇರಿಯಂಟ್ ಹೆಸರು ಬಂದುಬಿಟ್ಟು ಡೆನಿಮ್ ಅಂತ, ಅದಕ್ಕೆ ಮಸ್ಟರ್ಡ್ ಡೆನಿಮ್ ಅಂತೇಳಿ ಕರೀತಾರೆ. ಕಲರು ಒಂಥರ ಯೆಲ್ಲೋಯಿಶ್ ಕಲರ್ ಇದೆ ಅಂದ್ಕೊಳ್ಳಿ. ಅದರಲ್ಲಿ ಆ್ಯಕ್ಚುಲಿ ಬ್ಲೂಟೂತು ಬರೋದಿಲ್ಲ, ಆಮೇಲೆ ಅಲಾಯ್ ವೀಲ್ಸು ಬರೋದಿಲ್ಲ. ಇಲ್ಲಿ 3D ಸ್ಟಿಕ್ಕರಿಂಗ್ ಹಾರ್ಲೆ ಡೇವಿಡ್ಸನ್ ಏನು ಕೊಟ್ಟಿದ್ದಾರಲ್ಲ, ಇದು 3D ಬರೋದಿಲ್ಲ, ಅದು ಜಸ್ಟು ಸ್ಟಿಕ್ಕರಿಂಗ್ ಕೊಡ್ತಾರೆ ಪ್ಲೇನು. ಸ್ಪೋಕ್ಸ್ ವೀಲ್ಸ್ ಬರೋದ್ರಿಂದ ಇನ್ನೊಂದೇನು ಪ್ರಾಬ್ಲಮ್ ಆಗುತ್ತೆ ಅಂದ್ರೆ ಅವಾಗ ಟ್ಯೂಬ್ಲೆಸ್ ಟೈರ್ಸ್ ಬರೋದಿಲ್ಲ, ಟ್ಯೂಬ್ ಟೈರ್ಸ್ ಬರೋದು, ಅದೊಂದು ನಿಮಗೆ ಡಿಸ್ಅಡ್ವಾಂಟೇಜು. ಅದ್ರದ್ದು ನೆಕ್ಸ್ಟ್ ವೇರಿಯಂಟ್ಗೆ ಹೋಯಿತು ಅಂತ ಹೇಳಿದ್ರೆ ಅದಕ್ಕೆ ವಿವಿಡ್ ಅಂತೇಳಿ ಕರೀತಾರೆ. ವಿವಿಡ್ ಅಂತ ಹೇಳಿದ್ರೆ ಯೂಶ್ವಲಿ ಕಲರ್ಸಲ್ಲಿ ಹೇಳ್ತಾರೆ. ಸೊ 2 ಎಕ್ಸ್ಟ್ರಾ ಕಲರ್ ಬರ್ತದೆ ಅದರಲ್ಲಿ, ರೆಡ್ಡು ಮತ್ತು ಸಿಲ್ವರು.
ಆಮೇಲಿಂದ ಅದರಲ್ಲಿ ಅಲಾಯ್ ವೀಲ್ಸ್ ಕೊಡ್ತೇನೆ, ಬಟ್ ಡೈಮಂಡ್ ಕೊಟ್ಟು ಅಲಾಯ್ಸ್ ಅಲ್ಲ, ಅಷ್ಟೇ ಡಿಫ್ರೆನ್ಸು. ಅದಕ್ಕೆ ಇದಕ್ಕೆ ಬೇಸ್ ವೇರಿಯಂಟ್ಗೆ 20,000 ಡಿಫ್ರೆನ್ಸ್ ಆಗುತ್ತೆ, ಅದೇ ಬೇಸ್ ವೇರಿಯಂಟ್ಗೆ ಈ ಟಾಪ್ ವೇರಿಯಂಟ್ಗೆ 40,000 ಡಿಫ್ರೆನ್ಸು. ಇದು ಟಾಪ್ ವೇರಿಯಂಟ್, ಇದು ಎಸ್ ಅಂತ ಹೇಳಿ ಕರೀತಾರೆ ಇದಕ್ಕೆ. ನೋಡ್ಗರು ಎಕ್ಸಾಸ್ಟ್ ಉಂಟು ಅನ್ನೋದೆ. ಸೊ ಇದು ಟಾಪ್ ವೇರಿಯಂಟಲ್ಲಿ ಬ್ಲೂಟೂತ್ ಕೊಡ್ತಾನೆ, ಡೈಮಂಡ್ ಕಟ್ ಅಲಾಯ್ಸು, 3D ಸ್ಟಿಕ್ಕರಿಂಗು, ಇಷ್ಟೇ ಡಿಫ್ರೆನ್ಸು, ಇನ್ನೇನು ಇಲ್ಲ. ಈ ಬ್ಲೂಟೂತ್ ಕನೆಕ್ಟಿವಿಟಿಯಿಂದ ಅಡ್ವಾಂಟೇಜಸ್ ಏನಂದರೆ, ನೀವು ನ್ಯಾವಿಗೇಷನ್ ಕಾಣುತ್ತೆ, ಕಾಲ್ಸು ಎಕ್ಸೆಪ್ಟು ರಿಜೆಕ್ಟು ಯೂಸ್ ಮಾಡ್ಕೊಬೋದು, ಜಿಯೋ ಲೊಕೇಶನ್ನು, ಸುಮಾರು ಫೀಚರ್ಸ್ ಬರ್ತಿದ್ದಲ್ಲ. ಹಾಗೆಯೇ ನಿಮಗೆ ಇಲ್ಲಿ USB ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾನೆ. ಇನ್ನು ಡ್ಯಾಶ್ಬೋರ್ಡಲ್ಲಿ ನಿಮಗೆ ಸುಮಾರು ಇನ್ಫಾರ್ಮೇಷನ್ ಕೊಡುತ್ತೆ, ಫ್ಯೂಯಲು, ಗೇರ್ ಇಂಡಿಕೇಟರು, ಇಲ್ಲಿ ಇಲ್ಲಿ ಸ್ಪೀಡ್ ತೋರಿಸುತ್ತೆ, ಟೈಮು, RPM 8 ತೋರಿಸಿದ್ದಾರೆ ಫೈನಲು. ಆಲ್ಮೋಸ್ಟು ನಿಮಗೆ 7,000 ಒಳಗಡೆ ಫೈನಲಿ ರೆಡ್ ಲೈನ್ ಆಗಿಬಿಡುತ್ತೆ. ಇನ್ನೊಂದೇನಂದರೆ, ಡಿಸ್ಪ್ಲೇ ಆ್ಯಕ್ಚುಲಿ ಇನ್ನೂ ದೊಡ್ಡ ಕೊಡ್ಬೋದಿತ್ತು ಅನಿಸುತ್ತೆ. ಈ ಡಿಸ್ಪ್ಲೇ ಸೈಜ್ ಒಳಗಡೆ ಮತ್ತು ಇದೇನಿದೆ ಅಲ್ಲ, ಅಷ್ಟು ದೊಡ್ಡದಿಲ್ಲ ಅನಿಸುತ್ತೆ, ಸಣ್ಣ ಸ್ಕ್ರೀನ್ ಅನಿಸುತ್ತೆ ಇದು ನೋಡುವಾಗ. ಇನ್ನೊಂಚೂರು ದೊಡ್ಡದಿದ್ದರೆ ಚೆನ್ನಾಗಿರೋದು. ಪಿಕಪ್ ಹೇಳೋದು ತೋರಿಸ್ತೀನಿ ನಿಮಗೆ. ಸೆಕೆಂಡ್ ಗೇರು 50 40 ಆಕ್ಸಿಲರೇಷನು ನೋಡಿ, ರೆಡ್ ಲೈನ್ ಆಯ್ತು ಅಷ್ಟಕ್ಕೆ. ಅದೇ ಹೇಳ್ತಾ ಇಲ್ಲ, ನೀವು 4,000 RPM ಇಂದನೇ 38 Nm ಆಫ್ ಟಾರ್ಕ್ ಸಿಗ್ತಾ ಇದೆ ಅಂದರೆ, ನಿಮಗೆ ತುಂಬ ಲೋ ಎಂಡಿಂದನೇ ಒಳ್ಳೆ ಪವರ್ ಸಿಗ್ತಾ ಇದೆ ಅಂತ ಟಾರ್ಕು. ಆದರೆ ಏನು ಅಂತ ಹೇಳಿದ್ರೆ, ಟಾಪ್ ಎಂಡ್ದು ಹಾರ್ಸ್ ಪವರು ನಿಮಗೆ ಅಷ್ಟು ಸಿಗಲ್ಲ ಇದರಲ್ಲಿ. ಇನ್ನೊಂದೇನಂತ ಹೇಳಿದ್ರೆ, ಗಾಡಿದು ವೈಬ್ರೇಷನ್ಸು ಇದರಲ್ಲಿ ಮೈನ್ ಮಾತಾಡ್ಬೇಕಂತಿರೋದು ನಾನು. ಬಿಕಾಸ್ ಸಖತ್ತು ವೈಬ್ರೇಷನ್ಸ್ ಫೀಲ್ ಆಗುತ್ತೆ ನಿಮಗೆ ಕಾಲ್ಗಂದು. ಇವಾಗ ನೋಡಿ 110 ಈ ಪಾಯಿಂಟ್ ಆಫ್ ಸ್ಪೀಡು ರೀಚ್ ಆದ ತಕ್ಷಣ ನಿಮಗೆ ಕಾಲಲ್ಲೆಲ್ಲ ವೈಬ್ರೇಷನ್ಸ್ ಫೀಲ್ ಆಗುತ್ತೆ. ಫುಟ್ ಬ್ಯಾಗ್ಸ್ ಹತ್ರ ತುಂಬ ರಬ್ಬರ್ ಡ್ಯಾಂಪಿಂಗ್ ಕೊಟ್ಟಿದ್ದಾರೆ, ಆದರೂ ಫೀಲ್ ಆಗುತ್ತೆ ಗುರು. 110 ಆದಮೇಲಿಂದ ನಿಮಗೆ ವೈಬ್ರೇಷನ್ಸ್ ಹೆವಿ ಫೀಲ್ ಆಗುತ್ತೆ, ಹ್ಯಾಂಡಲ್ ಬಾರ್ಸೇ ಇರ್ಬೋದು, ಫುಟ್ ಬ್ಯಾಗ್ಸೇ ಇರ್ಬೋದು. ಇದು ಕ್ಲಚ್ ಅಂತೂ ಸಖತ್ ಲೈಟ್ ಇದೆ, ಗೇರ್ ಡೌನ್ ಮಾಡೋದಕ್ಕೆ ಸಖತ್ ಚೆನ್ನಾಗಿ ಅನಿಸುತ್ತೆ ಫೀಲು. ಆಮೇಲೆ ಡ್ಯುಯಲ್ ಚಾನಲ್ ABS ಬರುತ್ತೆ, ಇನ್ನೇನು ಎಲೆಕ್ಟ್ರಾನಿಕ್ಸ್ ಇಲ್ಲ. ಸೊ ಬ್ರೇಕ್ ಟೆಸ್ಟ್ ಮಾಡಿ ನೋಡೋಣ ಒಂದ್ಸಲ. 120 ಇದೆ ಗಾಡಿ, ಇನ್ನೊಂದು ರೌಂಡು ಬ್ರೇಕಿಂಗ್ ಮಾಡಿ ನೋಡೋಣ. ಬ್ರೇಕಿಂಗು ಖಡಕ್ ಆಗಿದೆ. ಒಂದಿಷ್ಟ ಆಗಿದ್ದು ಬ್ರೇಕಿಂಗಲ್ಲಿ, ಇದ್ರದ್ದು ಹಿಂದೆದು ಕೂಡ ಬ್ರೇಕು ಚೆನ್ನಾಗಿದೆ. ಕೆಲವು ಗಾಡಿದು ಹಿಂದೆದು ಬ್ರೇಕು, ಆಲ್ಮೋಸ್ಟ್ ಎಲ್ಲ ಗಾಡಿದೂ ಹಿಂದೆ ಬ್ರೇಕ್ ಅಷ್ಟು ಯೂಸ್ ಮಾಡೋಕ್ಕಾಗಲ್ಲ, ಇದು ಹಿಂದೆ ಬ್ರೇಕು ಕೂಡ ಡೀಸೆಂಟ್ ಆಗಿದೆ. ನೀವು ಹಿಡಿದ್ರೂ ಜಾಸ್ತಿ ಅಷ್ಟು ಬೇಗ ABS ಕಿಕ್ಕಿನ್ ಆಗೋದಿಲ್ಲ, ಮತ್ತು ಸ್ವಲ್ಪ ಸ್ಟಾಪಿಂಗ್ ಪವರಲ್ಲೂ ಹೆಲ್ಪ್ ಮಾಡುತ್ತೆ. ಸಿಂಗಲ್ ಆರನ್ನು. ಸೊ ಕೆಲವು ಕಡೆ ಗಾಡಿದು ಫಿನಿಷಿಂಗು ನನಗೆ ಇಷ್ಟ ಆಗಲಿಲ್ಲ, ಸ್ಪೆಷಲಿ ರೇರ್ ಪಾರ್ಟ್ ಇರ್ಬೋದು, ಆಮೇಲಿಂದ ಎಕ್ಸಾಸ್ಟು, ಆಮೇಲೆ ಹ್ಯಾಂಡಲ್ ಬಾರ್ಸ್ ಹತ್ರ ಇದು ಆಚೆ ಬಂದಿದೆಯಲ್ಲ, ಇದೆಲ್ಲ ಒಂಥರ ಸ್ವಲ್ಪ ಸ್ಟ್ಯಾಂಡ್ ಔಟ್ ಆಗಿ ಅನಿಸುತ್ತೆ. ಆದರೆ ನಿಮಗೆ ಇದು ಯಾವುದೇ ಆ್ಯಂಗಲಲ್ಲೂ ಸಡನ್ನಾಗಿ ನೋಡಿದ ತಕ್ಷಣ 400 cc ಅಂತ ಎಲ್ಲ ಏನು ಅನಿಸಲ್ಲ, ದೊಡ್ಡ ಗಾಡಿ ಅಂತ ಅನಿಸುತ್ತೆ. ಯೂಶ್ವಲಿ ನಿಮಗೆ ವಿಡಿಯೋದಲ್ಲಿ ನೋಡುವಾಗ, ಫೋಟೋಲಿ ನೋಡುವಾಗ ಇದು ಸಣ್ಣ ಗಾಡಿ ಅಂತ ಅನಿಸುತ್ತೆ, ನನಗೂ ಹಂಗೆ ಅನಿಸಿತ್ತು. ಬಟ್ ಡೈರೆಕ್ಟಾಗಿ ನೋಡಿದಾಗ ಅಷ್ಟು ಸಣ್ಣ ಗಾಡಿ ಅಂತ ಅನಿಸಲ್ಲ, ಓವರಾಲ್ ಲುಕ್ಸಲ್ಲಿ ಡೀಸೆಂಟ್ ಆಗಿದೆ. 120 ಮೇಲೆ ಏನೇ ಸ್ಪೀಡ್ ಹೋಗೋದಿದ್ರು ಆ್ಯಕ್ಚುಲಿ ಗಾಡಿ ಸ್ಟ್ರಗಲ್ ಮಾಡುತ್ತೆ. ಸೊ ನಿಮ್ಮದು ಕ್ರೂಸಿಂಗ್ ಸ್ಪೀಡು 110-120 ಅಂತ ಹೇಳಿ ಅಂದ್ಕೊಳ್ಳಿ. ನೋಡಿ ಈ ಸ್ಪೀಡ್ ಏನಿದೆ ಅಲ್ಲ, ಇಲ್ಲಿ ತನಕ ಮಾಡ್ಬೋದು. ಆಮೇಲಿಂದ ಇಟ್ ಟೇಕ್ಸ್ ಟೈಮ್, 120-125 ಆದಮೇಲಿಂದ ಟೈಮ್ ತೊಗೊಳುತ್ತೆ. 6th gear ಹಾಕಿದ್ರೆ ವೈಬ್ರೇಷನ್ಸು ಟಾಪ್ ಎಂಡಲ್ಲಿ ಸ್ವಲ್ಪ ಡೀಸೆಂಟಾಗಿ ಕಡಿಮೆ ಆಗುತ್ತೆ. ಆಲ್ಮೋಸ್ಟ್ ಇವಾಗ 20-30 ಇದ್ದೀನಿ ನಾನು, 4th gear ಹಾಕಿದ್ದೀನಿ. 4th gear 40 ಡೀಸೆಂಟಾಗಿ ಹೊಡಿಬೋದು. ಅಂದರೆ ನೀವು ಸಿಟಿಯಲ್ಲಿ ಯೂಸ್ ಮಾಡ್ತಿರ್ತೀರಾ ಅಂತೇಳಿದ್ರೆ ತುಂಬ ಲೋವರ್ ಗೇರಲ್ಲಿ ಏನಿರಬೇಕಂತ ಏನಿಲ್ಲ. ಇನ್ನು ಗಾಡಿದು ಟ್ಯಾಂಕ್ ಕೆಪಾಸಿಟಿ ಬಂದು 13.5 liters. ಇದು ಒಂದು 35 km ಮೈಲೇಜ್ ಕೊಡುತ್ತೆ ಅಂತ ಇವ್ರು ಹೇಳ್ತಾರೆ. ಇವ್ರದ್ದು ನೋಡಿದ್ವಲ್ಲ ನಾವು, ಫ್ಯೂಯಲ್ ಎಫಿಷಿಯನ್ಸು 28 ತೋರಿಸ್ತಾ ಇತ್ತು ಅವಾಗೇ. ಸೊ 28-30 ಕೊಡ್ಬೋದು ಅಂತ ಹೇಳಿ ಅಂದ್ಕೊಳ್ಳಿ. ನೀವು ಇನ್ನೂ ಚೆಚ್ಚಿದ್ರೆ ಇನ್ನೂ ಚೂರು ಕಡಿಮೆ ಕೊಡುತ್ತೆ. ಇನ್ನು ಸೀಟ್ ಹೈಟು ಬಂದು 805 mm.
ನಮ್ಮ ಐಟ್ಗೆಲ್ಲ ಅಂತೂ ಏನೂ ತೊಂದರೆ ಇಲ್ಲ, ಸ್ವಲ್ಪ 5.6 5.7 ಇದ್ರೂ ಡಿಸೆಂಟ್ಲಿ ಮ್ಯಾನೇಜಬಲು. ಗಾಡಿದು ಕರ್ವ್ ವೆಯ್ಟು ಬಂದು 190.5 kg, ಬಟ್ ರೈಡ್ ಮಾಡ್ದಾಗ ಏನು ಫೀಲ್ ಆಗೋದಿಲ್ಲ ಅಷ್ಟೊಂದು. ಸೊ ಇದು 440 cc ಇಂಜಿನ್ ಆದ್ರೂ ನಿಮಗೆ ಏರ್ ಕೂಲ್ಡು ಆಯಿಲ್ ಕೂಲ್ಡಲ್ಲೇ ಗಾಡಿ ಆರಾಮಾಗಿ ಮ್ಯಾನೇಜ್ ಮಾಡುತ್ತೆ ಈಟು. ಏನಕ್ಕೆ ಅಂತ ಹೇಳಿದ್ರೆ ಇವೆಲ್ಲ ತುಂಬ ಹೈ ಕಂಪ್ರೆಷನ್ ಇರೋದಿಲ್ಲ, ಅನ್ಲೈಕ್ ದ KTMs ಈ ಥರ ಎಲ್ಲ ಟ್ರಯಂಪ್ ಇರ್ಬೋದು ಅಷ್ಟು ಹೈ ಕಂಪ್ರೆಷನ್ ಇರೋದಿಲ್ಲ. ಹಾಗಾಗಿ ನಿಮಗೆ ಇದು ಲಿಕ್ವಿಡ್ ಕೂಲ್ಡ್ ಇಲ್ಲ ಅಂದ್ರೂ ಮ್ಯಾನೇಜ್ ಮಾಡುತ್ತೆ. ಬಂಪರ್ ಟು ಬಂಪರ್ ಟ್ರಾಫಿಕಲ್ಲಿ ಓಡಿಸಿದ್ರೆ ಎಷ್ಟು ಹೀಟ್ ಬರುತ್ತೆ ಕಾಲಿಗೆ ಅಂತೇಳಿ ಗೊತ್ತಾಗುತ್ತೆ, ಬಟ್ ನಾವು ಇವಾಗ ಅದೇನು ಓಡಿಸ್ತಾ ಇಲ್ಲ. ಆ ಥರ ಸಿಟಿಯಲ್ಲಿ ಓಡಿಸೋದಕ್ಕೆ ಗಾಡಿ ಕಂಫರ್ಟಬಲ್ ಆಗಿದೆ, ಅಜೈಲ್ ಆಗೂ ಕೂಡ ಇದೆ ಗಾಡಿ. ಅಂದರೆ ನಿಮಗೆ ಓಡಿಸುವಾಗ ವೆಯ್ಟ್ ಆ್ಯಕ್ಚುಲಿ ಏನೂ ಫೀಲ್ ಆಗೋದಿಲ್ಲ. ಮೇಯ್ನು ಇದ್ರದ್ದು ಕಾಂಪಿಟೇಷನು ಬಂದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350, ಹೋಂಡಾ ಹೈನೆಸ್ಸು ಇವೆಲ್ಲ ಇದೇ ಸೆಗ್ಮೆಂಟ್ನಲ್ಲಿ ಬರುತ್ತೆ. ಸುಮಾರು ಜನ ಟ್ರಯಂಪ್ ಸ್ಪೀಡ್ಗೆ ಕನ್ಫ್ಯೂಸ್ ಆಗಿರ್ತಾರೆ, ಬಟ್ ಅದೊಂದು ಸ್ವಲ್ಪ ಬೇರೆ ಕೆಟಗರಿ ಕಂಪೇರಿಟಿವ್ಲಿ. ಇನ್ನು ಇವರು ಸ್ಟಾರ್ಟಿಂಗ್ ಬಿಟ್ಟಾಗ ಪ್ರೈಸು 230,000 ಬಿಟ್ಟಿದ್ದ ಇಂಟ್ರೊಡಕ್ಟರಿ ಪ್ರೈಸ್ ಅಂತ ಬೇಸ್ ವೇರಿಯಂಟಿಗೆ ಎಕ್ಸ್ ಶೋರೂಮು. ಆಮೇಲೆ 10,000 ಜಾಸ್ತಿ ಮಾಡಿದ್ದಾನೆ ಎಲ್ಲ ಮಾಡಲಲ್ಲೂ. ಸೊ ಬೇಸ್ ಮಾಡಲು 240,000 ಸ್ಟಾರ್ಟ್ ಆಗುತ್ತೆ, ಅದ್ರ ನೆಕ್ಸ್ಟ್ ವೇರಿಯಂಟ್ ಮಿಡ್ ವೇರಿಯಂಟು 260,000, ಟಾಪ್ ವೇರಿಯಂಟು 280,000. ಆನ್ ರೋಡ್ ಬರೋಷ್ಟೊತ್ತಿಗೆ ನಿಮಗೆ ಟಾಪ್ ವೇರಿಯಂಟು ಬ್ಯಾಂಗ್ಳೂರಲ್ಲಿ 374,000 ಏನೋ ಆಗುತ್ತೆ. ನಿಮಗೆ ಹಿಮಾಲಯನ್ ರೇಂಜು ಹೆಚ್ಚು ಕಡಿಮೆ, ಹಿಮಾಲಯನ್ ಇನ್ನೊಂಚೂರು ಜಾಸ್ತಿ ಆಗ್ಬೋದೇನೋ. ಈಗ ಕೆಲವ್ರಿಗೆ ಇರುತ್ತೆ ಅಲ್ಲೇ ಹಿಡಿಸನ್ ಗಾಡಿ ಹಿಡಿದೀನಿ ಇವರು ನಾನು ಅಂತ, ಆ ಥರ ಲೆಕ್ಕಕ್ಕೆ ಹೋಯ್ತು ಅಂತೇಳಿದ್ರೆ ಚೆನ್ನಾಗಿದೆ. 0 to 60, 0 to 100 ಮಾಡಿ ನೋಡೋಣ. ಆಲ್ಟಲ್ಲಿ ಇದ್ದೀವಿ. Come on baby, 150, yes. ಅಷ್ಟೇ, ಎಷ್ಟು ಮುಖ ಕರ್ಕೊಂಡು ಹೊಡೆದ್ರು ಅಷ್ಟೇ ಹೊಡೆಯೋದು. ಆದರೆ ಗಾಡಿದು ರೈಡಿಂಗ್ ಸ್ವೀಟ್ ಸ್ಪಾಟು 120 130, ಅದ್ರ ಮೇಲೆ ಇಟ್ ಟೇಕ್ಸ್ ಎಫರ್ಟ್. ಓವರಾಲು ಗಾಡಿದು ರೈಡ್ ಕ್ವಾಲಿಟಿ ಚೆನ್ನಾಗಿದೆ, ಸಸ್ಪೆನ್ಷನ್ನು ಎಲ್ಲ ಪ್ಲಷಿಯರ್ ಆಗಿದೆ, ತುಂಬ ಕುಣಿಯೋ ಥರನೂ ಇಲ್ಲ. ತುಂಬ ಕುಣಿಯೋ ಥರ ಇಲ್ಲ ಅಂದರೆ ತುಂಬ ಸಾಫ್ಟಾಗಿದ್ದರೆ ಗಾಡಿ ತುಂಬ ಕುಣಿಯುತ್ತೆ, ಆ ಥರನೂ ಇಲ್ಲ. ಹಂಗಂತ ಸಖತ್ ಹಾರ್ಡು ಇಲ್ಲ. ಗಾಡಿದು ಟರ್ನಿಂಗ್ ರೇಡಿಯಸ್ ನೋಡ್ಬೋದ ಒಂದ್ಸರಿ ಇಲ್ಲಿ ನೋಡಿ, ರೋಡ್ ಇಷ್ಟಾಗ್ಲ ಇದೆ, ಆರಾಮಾಗಿ ಕಾಲು ಬಿಡದೆ ಟರ್ನ್ ಮಾಡ್ಬೋದು. ವೆಯ್ಟ್ ಏನು ಜಾಸ್ತಿ ಫೀಲ್ ಆಗೋಲ್ಲ ಟರ್ನ್ ಮಾಡಬೇಕಿದ್ರೆ, ತುಂಬ ಟರ್ನಿಂಗ್ ರೇಡಿಯಸ್ ಏನು ಬೇಡ, ಬೇಸಿಕಲಿ ಇಷ್ಟಿದ್ರೆ ಮ್ಯಾನೇಜ್ ಆಗುತ್ತೆ. ಸೊ ಸ್ನೇಹಿತರೆ, ಹೇಗಿತ್ತು ನಮ್ಮ ರೈಡ್ ವಿತ್ ದ ಹಾರ್ಲೆ ಡೇವಿಡ್ಸನ್ X440 ಅಂತ ಹೇಳಿ ನೀವು ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ಇದೇ ಇಂಜಿನ್ ಬೇಸ್ ಮೇಲೆ ಹೀರೋ ಅವರು ಕೂಡ ಮ್ಯಾವ್ರಿಕ್ ಗಾಡಿನ ರಿಲೀಸ್ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನಾವು ರೈಡ್ ಮಾಡ್ತೀವಿ ಸದ್ಯದಲ್ಲೇ, ನೋಡೋಣ ಅದು ಹೇಗಿರುತ್ತೆ ಅಂತ. ಓವರಾಲು ಗಾಡಿ ಚೆನ್ನಾಗಿದೆ, ಕೆಲವು ಇಂಪ್ರೂವ್ಮೆಂಟ್ ಬಿಟ್ಸ್ ಕೂಡ ಇದೆ, ನಿಮ್ಗೆ ಆಲ್ರೆಡಿ ಮೆನ್ಷನ್ ಮಾಡಿದೆ ನಾನು ವಿಡಿಯೋದಲ್ಲಿ. ಇನ್ನು ಇದ್ರ ಸರ್ವಿಸ್ ಇಂಟರ್ವೆಲ್ಲು ಬಂದುಬಿಟ್ಟು 500 kilometers ಫಸ್ಟು, ಆಮೇಲೆ 5,000, ಅದಾದಮೇಲೆ ಎವ್ರಿ 10,000 kilometers ಇಲ್ಲ 1 year, ವಾಟ್ ಎವರ್ ಕಮ್ಸ್ ಅರ್ಲಿಯರ್. ಹಾಗೇ ಬಿಗ್ ಥ್ಯಾಂಕ್ಸ್ ಟು ಶ್ಯಾಮ್ ಆ್ಯಂಡ್ ಅನಿಕೇತ್ ಪಪ್ಪ, ಅವರು ನಮಗೆ ಗಾಡಿ ತಂದುಕೊಟ್ರೆ ಇವ್ರಿಗೆ, ಥ್ಯಾಂಕ್ ಯು ಸೋ ಮಚ್ ಬ್ರಾ. ಸೊ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ, ಹಾಗೆ ನಿಮ್ಗೆ ಅನಿಸ್ತು ಗಾಡಿ ಬಗ್ಗೆ ಅಂತ ಕೆಳಗಡೆ ಕಮೆಂಟ್ಸಲ್ಲಿ ತಿಳಿಸಿ. ನಮ್ಮ ನೋಡಿ ಬಾಯ್, ಸಬ್ಸ್ಕ್ರೈಬ್ ಮಾಡಿ, ಥ್ಯಾಂಕ್ ಯು.